ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಯು ಸಿ ಎಲ್ ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ ಹೊಸ ಸಾಫ್ಟ್ವೇರ್ ಅಂದರೆ ವರ್ಷನ್ ಒನ್ ಸಿಕ್ಸ್ ಒನ್ ಬಾರ್ ಒನ್ ಅಂತ ಆಗಿದೆ ಆದಷ್ಟು ಬೇಗ ಈ ಸಾಫ್ಟ್ವೇರನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಬೇಕು ಇಲ್ಲಿ ನೋಡಿ ಅಪ್ಡೇಟ್ ಮಾಡಿಕೊಳ್ಳಲು ನೀವು ನಿಮ್ಮ ಟಾಸ್ಕ್ ಬೋರ್ನಲ್ಲಿ ಟೈಮ್ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಟೈಮ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನಿಮಗೆ ಮೇಲ್ಗಡೆ ಅಡ್ಜಸ್ಟ್ ಡೇಟ್ ಆ್ಯಂಡ್ ಟೈಮ್ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಸಿಂಕ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಟೈಮನ್ನು ಸಿಂಕ್ ಮಾಡಿಕೊಳ್ಳಬೇಕು ಇದು ಟೈಮ್ ತಗೊಳುತ್ತೆ ಸಿಂಕ್ ಆಗೋವರೆಗೂ ನೀವು ವೇಟ್ ಮಾಡಬೇಕು ನಿಮ್ಮ ಲ್ಯಾಪ್ಟಾಪಿನಲ್ಲಿ ಟೈಮ್ ಏನಾರ ಡಿಫ್ರೆನ್ಸ್ ಇದ್ದರೆ ಸೆಕೆಂಡ್ ಮಿನಿಟ್ ಏನಾರು ಡಿಫ್ರೆನ್ಸ್ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿ ಕರೆಕ್ಟ್ ಟೈಮಿಗೆ ಸಿಂಕ್ ಆಗುತ್ತೆ ನಂತರ ಸ್ನೇಹಿತರೆ ಇಲ್ಲಿ ನೋಡ್ಬೋದು ವರ್ಷನ್ ಈಗ ಒನ್ ಸಿಕ್ಸ್ ಒನ್ ಬಾರ್ ಒನ್ ಅಂತ ಆಗಿದೆ ನೀವು ಹಳೆ ವರ್ಷನ್ ಏನಾರು ಯೂಸ್ ಇದ್ದರೆ ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಈಗ ಚೇಂಜ್ ಆಗಿದೆ ಫಾರ್ಮೆಟ್ ಎಲ್ಲ ಚೇಂಜ್ ಮಾಡಿದ್ದಾರೆ ಯು ಐ ಡಿ ಯು ಐ ಡಿ ವತಿಯಿಂದ ಆದ್ದರಿಂದ ನೀವು ಓಲ್ಡ್ ವರ್ಷನ್ ನೀವು ಯೂಸ್ ಮಾಡ್ತಾ ಇದ್ದರೆ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಿದ ನಂತರ ರಿಜೆಕ್ಟ್ ಆಗಿ ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಗ್ಬೋದು ಆದ್ದರಿಂದ ಆದಷ್ಟು ಬೇಗ ನೀವು ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಯಾವ ಥರ ಅಪ್ಡೇಟ್ ಮಾಡೋದು ಎಲ್ಲ ಮಾಹಿತಿ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಇಲ್ಲಿ ಫಸ್ಟ್ ನಾವು ಸರ್ವೀಸಲ್ಲಿ ಹೋಗಿಬಿಟ್ಟು ಆಧಾರ್ನ ಸಂಬಂಧಪಟ್ಟ ಎಲ್ಲ ಸಾಫ್ಟ್ವೇರನ್ನು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿಕೊಳ್ಳಬೇಕು ನೋಡಿ ಇಲ್ಲಿ ಆಧಾರ್ ಸರ್ವಿಸಸ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಏನೆಲ್ಲ ಸಾಫ್ಟ್ವೇರ್ ಇದೆ ನಾಲ್ಕು ಸಾಫ್ಟ್ವೇರ್ ಇದೆ ಅದನ್ನೆಲ್ಲ ನೀವು ಸ್ಟಾಪ್ ಮಾಡಿಕೊಳ್ಳಬೇಕು ಫಸ್ಟ್ ಸ್ಟಾಪ್ ಮಾಡಿದ ನಂತರ ನಾವು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ಅದನ್ನು ಆಕ್ಟಿವೇಟ್ ಮಾಡಿಕೊಳ್ಳಬೇಕು ಅದರಿಂದ ನೋಡಿ ಎಲ್ಲ ಸಾಫ್ಟ್ವೇರನ್ನು ಆಧಾರ್ ಸಂಬಂಧಪಟ್ಟ ಎಲ್ಲ ಸಾಫ್ಟ್ವೇರನ್ನು ನಾನಿಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ ಸರ್ವಿಸಸಲ್ಲಿ ಹೋಗಿಬಿಟ್ಟು ಎಲ್ಲವನ್ನು ಸ್ಟಾಪ್ ಮಾಡಬೇಕು ಸ್ಟಾಪ್ ಆದ ಬಳಿಕ ಸ್ನೇಹಿತರೆ ಇಲ್ಲಿ ನೋಡಿ ಸಾಫ್ಟ್ವೇರ್ ಇಲ್ಲಿದೆ ಸಾಫ್ಟ್ವೇರನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಫಸ್ಟ್ ನಾವೇನು ಮಾಡಬೇಕಂದ್ರೆ ಯು ಸಿ ಎಲ್ ಸಾಫ್ಟ್ವೇರನ್ನು ರೈಟ್ ಕ್ಲಿಕ್ ಮಾಡಿ ಓಪನ್ ಲೊಕೇಶನ್ ಅಂತ ಇರುತ್ತೆ ಓಪನ್ ಫೈಲ್ ಲೊಕೇಶನ್ ಅಂತ ಇರುತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನೋಡಿ ಇಲ್ಲಿ ಸೀಡ್ ಅಂತ ಒಂದು ಫೋಲ್ಡರ್ ಇರುತ್ತೆ ಆ ಫೋಲ್ಡರ್ ಒಳಗಡೆ ಏನು ಸಾಫ್ಟ್ವೇರ್ ಇದೆ ಅದನ್ನು ನಾವು ಡಿಲೀಟ್ ಮಾಡಿಕೊಳ್ಳಬೇಕು ಓಲ್ಡ್ ವರ್ಷನ್ ಏನು ಸಾಫ್ಟ್ವೇರ್ ಇದೆ ಅದನ್ನು ನಾವು ಒಂದು ಬ್ಯಾಕಪ್ ಫೈಲಿ ಕಾಪಿ ಮಾಡಿಕೊಳ್ಳಿ ಫಸ್ಟ್ ಡಿಲೀಟ್ ಮಾಡಬೇಡಿ ಅದನ್ನು ಕಾಪಿ ಮಾಡಿ ಒಂದು ಬ್ಯಾಕಪ್ ಫೈಲ್ ಕ್ರಿಯೇಟ್ ಮಾಡಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ನೀವು ಡೆಸ್ಕ್ಟಾಪಿನಲ್ಲಿ ಬ್ಯಾಕಪ್ ಅಂತ ನೀವು ಫೈಲ್ ನೇಮ್ ಇಡಿ ನಂತರ ಆ ಫೋಲ್ಡರ್ ಓಪನ್ ಮಾಡಿ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ ಡೈರೆಕ್ಟಾಗಿ ಡಿಲೀಟ್ ಮಾಡಬೇಡಿ ಒಂದು ಬ್ಯಾಕಪ್ ಥರ ಒಂದು ಇಟ್ಟುಕೊಳ್ಳಿ ನಂತರ ನೋಡಿ ಇಲ್ಲಿ ಹೊಸ ಸಾಫ್ಟ್ವೇರನ್ನು ನಾವು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ನೋಡಿ ಈಗ ಸೀಡ್ ಫೋಲ್ಡರ್ ಎಲ್ಲ ಈಗ ಡಿಲೀಟ್ ಅಂದರೆ ಖಾಲಿ ಆಗಿದೆ ಈಗ ನಾವು ಸಾಫ್ಟ್ವೇರನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಳ್ಳಬೇಕು ನೋಡಿ ಇಲ್ಲಿ ಒನ್ ಸಿಕ್ಸ್ ಒನ್ ಬಾರ್ ಒನ್ ಅಂತ ಒಂದು ಸಾಫ್ಟ್ವೇರ್ ಇದೆ ಅಪ್ಡೇಟೆಡ್ ವರ್ಷನ್ ಇದು ಇದನ್ನು ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಮಾಡಿಕೊಳ್ಳಬೇಕು ನೋಡಿ ಇದು ಸಾಫ್ಟ್ವೇರ್ ಎಕ್ಸ್ಟ್ರಾಕ್ಟ್ ಆಗಿದೆ ನಂತರ ಇದನ್ನು ಕಾಪಿ ಮಾಡಿಕೊಳ್ಳಬೇಕು ಕಾಪಿ ಮಾಡಿದ ನಂತರ ಸೀಡ್ ಫೋಲ್ಡ್ರ್ನಲ್ಲಿ ನಾವು ಪೇಸ್ಟ್ ಮಾಡಿಕೊಳ್ಳಬೇಕು ಮತ್ತೊಮ್ಮೆ ರೈಟ್ ಕ್ಲಿಕ್ ಮಾಡಿ ಓಪನ್ ಫೈಲ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಸೀಡ್ ಆಪ್ಷನ್ ಅಂತ ಕಾಣಿಸುತ್ತೆ ಫೋಲ್ಡರ್ ಆ ಫೋಲ್ಡರ್ನಲ್ಲಿ ನಾವು ಏನು ಹಳೆಯ ಸಾಫ್ಟ್ವೇರ್ ಡಿಲೀಟ್ ಮಾಡಿದ್ವಿ ಇಲ್ಲಿ ನಾವು ಇಲ್ಲಿ ಹೊಸ ಸಾಫ್ಟ್ವೇರನ್ನು ಪೇಸ್ಟ್ ಮಾಡಿಕೊಳ್ಳಬೇಕು ಮತ್ತು ಇಲ್ಲಿ ನೋಡಿ ಫಸ್ಟ್ ಫೈಲ್ ಏನಿದೆ ಫಸ್ಟ್ ಸಾಫ್ಟ್ವೇರ್ ಫೈಲನ್ನು ಕಾಪಿ ಮಾಡಿಕೊಳ್ಳಬೇಕು ಕಾಪಿ ಮಾಡಿದ ನಂತರ ಇಲ್ಲಿ ಮತ್ತೆ ಬ್ಯಾಕ್ ಹೋಗಿ ಇಲ್ಲಿ ಪೇಸ್ಟ್ ಮಾಡಿಕೊಳ್ಳಬೇಕು ಮತ್ತು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಳ್ಳಬೇಕು ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಎಷ್ಟು ಹಾಲ್ ಅಂತ ಮಾಡಬೇಕು ಪಕ್ಕದಲ್ಲಿ ಎಷ್ಟು ಹಾಲ್ ಅಂತ ಇರುತ್ತೆ ಹಳೆಯ ಎಲ್ಲ ಫೈಲ್ಗಳು ಇಲ್ಲಿ ಕಾಪಿ ಪೇಸ್ಟ್ ಆಗುತ್ತೆ ಓಲ್ಡ್ ವರ್ಷನ್ ಹೋಗಿ ನ್ಯೂ ವರ್ಷನ್ ಮೇಲೆ ರಿಪ್ಲೇಸ್ ಆಗುತ್ತೆ ಆದ್ದರಿಂದ ಎಷ್ಟು ಹಾಲ್ ಅಂತ ಮಾಡಬೇಕು ಎಲ್ಲ ಫೈಲ್ಸ್ ಇಲ್ಲಿ ರಿಪ್ಲೇಸ್ ಆಗಿ ಇನ್ಸ್ಟಾಲ್ ಆಗುತ್ತೆ ಇದು ಮ್ಯಾನ್ಯಲ್ ಅಪ್ಡೇಟ್ ಆಗಿರುತ್ತೆ ಕೆಲವು ಸಿಸ್ಟಮ್ನಲ್ಲಿ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗೋಲ್ಲ ಅಂಥವರು ಮ್ಯಾನ್ಯಲ್ ಆಗಿ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಆವಾಗ ಇದು ಸಾಫ್ಟ್ವೇರ್ ಅಪ್ಡೇಟ್ ಆಗಿ ಹೊಸ ವರ್ಷನ್ ಇನ್ಸ್ಟಾಲ್ ಆಗುತ್ತೆ ನಂತರ ಇಲ್ಲಿ ಸರ್ವಿಸಸಲ್ಲಿ ಹೋಗಿ ಎಲ್ಲ ನಾವು ಏನೆಲ್ಲ ಸ್ಟಾಪ್ ಮಾಡಿದ್ವಿ ಆಧಾರ್ ಸರ್ವಿಸಸನ್ನು ಮತ್ತೊಮ್ಮೆ ಇಲ್ಲಿ ಸ್ಟಾರ್ಟ್ ಮಾಡಿಕೊಳ್ಳಬೇಕು ಇದು ಸ್ಟಾಪ್ ಮಾಡದ ಹಾಗೆ ಇನ್ಸ್ಟಾಲ್ ಆಗಲ್ಲ ಆದ್ದರಿಂದ ಫಸ್ಟ್ ನಾವು ಸ್ಟಾಪ್ ಮಾಡಬೇಕು ನಂತರ ಇನ್ಸ್ಟಾಲ್ ಆದ ಬಳಿಕ ಸಾಫ್ಟ್ವೇರನ್ನು ಸ್ಟಾರ್ಟ್ ಮಾಡಿಕೊಳ್ಳಬೇಕು ಸರ್ವೀಸಲ್ಲಿ ಹೋಗ್ಬಿಟ್ಟು ನಾಲ್ಕು ಸರ್ವಿಸಸ್ನ ಅಂದರೆ ಸ್ಟಾರ್ಟ್ ಮಾಡಿಕೊಳ್ಳಬೇಕು ನೋಡಿ ಎಲ್ಲ ನಾಲ್ಕು ಸರ್ವಿಸಸ್ಸನ್ನು ನಾನು ಸ್ಟಾರ್ಟ್ ಮಾಡಿ ಮತ್ತೆ ಲಾಂಚ್ ಮಾಡಬೇಕು ಈ ಸಾಫ್ಟ್ವೇರ್ ಯು ಸಿ ಎಲ್ ಸಾಫ್ಟ್ವೇರನ್ನು ಲಾಂಚ್ ಮಾಡಬೇಕು ಡಬಲ್ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ ಓಪನ್ ಆದ ಬಳಿಕ ನೋಡ್ತಿ ನೋಡಿ ಸ್ನೇಹಿತರೆ ಇಲ್ಲಿ ವರ್ಷನ್ ಇಲ್ಲಿ ಅಪ್ಡೇಟೆಡ್ ವರ್ಷನ್ ನಿಮಗೆ ಕಾಣಿಸ್ಬೋದು ನೋಡಿ ಇಲ್ಲಿ ಒನ್ ಸಿಕ್ಸ್ ಒನ್ ಬಾರ್ ಒನ್ ಇದು ಹೊಸ ಅಪ್ಡೇಟೆಡ್ ವರ್ಷನ್ ಆಗಿರುತ್ತೆ ಹಳೆಯ ವರ್ಷನ್ನಲ್ಲಿ ನಾವೀಗ ವರ್ಕ್ ಮಾಡೋಕೆ ಬರಲ್ಲ ಆದ್ದರಿಂದ ಆದಷ್ಟು ಬೇಗ ಹೊಸ ಸಾಫ್ಟ್ವೇರನ್ನು ನೀವು ಒಂದು ಪಕ್ಷ ಮ್ಯಾ ಆಟೋಮೆಟಿಕ್ ಅಪ್ಡೇಟ್ ಆಗಿಲ್ಲ ಅಂದರೆ ಮ್ಯಾನ್ಯಲ್ ಆಗಿ ಇದನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು